ಸರ್ ಪಾದಯಾತ್ರೆ ವಿಚಾರವಾಗಿ ಹೈಕೋರ್ಟ್ ಸರ್ಕಾರಕ್ಕೂ ಚೀಮಾರಿ ಹಾಕಿದೆ ಕಾಂಗ್ರೆಸ್ ಕೂ ಚೀಮಾರಿ ಹಾಕಿದೆ ಸರ್ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಅಧಿಕಾರದಲ್ಲಿ ಇದ್ದರೂ ಏನು ಮಾಡ್ತಾ ಇದೆ ಅಂತ ಹೈಕೋರ್ಟ್ ಸಮರ್ಥವಾಗಿಲ್ವಾ ಒಂದಿನ ಒಂದಿನ ಸಮಯ ಅವಕಾಶ ಬಹಳ ಮುಖ್ಯವಾಗಿ ಈ ದಿಕ್ಕಲ್ಲಿ ಸರ್ಕಾರ ಎಲ್ಲಾ ಹಂತದಲ್ಲೂ ಎಲ್ಲಾ ರೀತಿಯಾದಂತ ಕ್ರಮವನ್ನು ವಹಿಸುವಂತದ್ದು ಮಾಡಿದೀವಿ ಇವತ್ತು ಅವರ ವಿರುದ್ಧವಾಗಿ ಕೇಸನ್ನ ದಾಖಲು ಮಾಡಿದ್ದು ಆದರೂ ಸಹ ಎಲ್ಲವನ್ನ ಕಡೆ ಅದನ್ನ ಅರ್ಥಕೊಂಡು ಅವರ ಸಹಕಾರವನ್ನ ಕೊಡದೆ ಒಂದು ಜವಾಬ್ದಾರಿತ್ವವಾಗಿರುವಂತ ಒಂದು ಚುನಾಯಿತ ಪ್ರತಿನಿಧಿಗಳಾಗಿ ಒಂದಿಷ್ಟು ಬಹಳಷ್ಟು ಸಮಯ ಅವಕಾಶವನ್ನ ಕೊಟ್ಟು ಅವರಿಗೆ ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸುವಂತದ್ದನ್ನ ಮಾಡಿದೀವಿ ಇವತ್ತು ರಾಜಕೀಯ ಪಕ್ಷವಾಗಿ ಒಂದು ವಿವಿಧ ಸ್ಥಾನಮಾನಗಳಲ್ಲಿ ಅವರು ಅಲಂಕಾರವನ್ನ ಮಾಡ್ಕೊಂಡು ಚುನಾಯಿತ ಪ್ರತಿನಿಧಿಗಳಾಗಿ ಸಂಪೂರ್ಣ ಏನು ಇವತ್ತು ರೂಲ್ಸ್ ಮತ್ತು ರೆಗುಲೇಷನ್ ಅನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ತೀವ್ರವಾಗಿ ಕ್ರಮವನ್ನು ವಹಿಸಬೇಕು ಅಂತ ಒಂದು ಯೋಜನೆಯಲ್ಲಿ ಅದಕ್ಕಲ್ಲಿ ನಾವು ಇವತ್ತು ಕ್ರಮವನ್ನು ವಹಿಸಬೇಕು ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ದಿಕ್ಕಿನಲ್ಲಿ ಯೋಜನೆಯನ್ನು ಮಾಡಿ ಈಗಾಗಲೇ ಕೇಸ್ ದಾಖಲು ಮಾಡಂತದ್ದು ಆಗಿದೆ ಇನ್ನ ಬಂಧಿಸೋದು ಇನ್ನೊಂದು ಮತ್ತೊಂದು ಏನು ಕ್ರಮವನ್ನು ವಹಿಸಬೇಕು ಅಂತದನ್ನ ನಿರ್ಣಯವನ್ನು ಮಾಡಿ ಕ್ರಮವನ್ನು ವಹಿಸಲಿಕ್ಕೂ ಸಹ ಸಜ್ಜಾಗ್ತಿರುವಂತದ್ದಿದೆ ಇವತ್ತು ಹೈಕೋರ್ಟಿನ ಮೂಲಕನು ಇವತ್ತು ಸರ್ಕಾರಕ್ಕೆ ಇವತ್ತು ಸೂಚನೆ ಕೊಟ್ಟಿರುವಂತದ್ದು ಇಂದ ಎಚ್ಚರಿಕೆನು ಸಹ ಇದೆ ಈ ದಿಕ್ಕಿನಲ್ಲಿ ಸರ್ಕಾರ ಕ್ರಮವನ್ನು ವಹಿಸುತ್ತೇವೆ ಸರ್ಕಾರ ಹೈಕೋರ್ಟಿಗೂನು ಏನು ಉತ್ತರವನ್ನು ಕೊಡಬೇಕಾಗಿದೆಯೋ ಯಾವ ರೀತಿ ಕ್ರಮವನ್ನು ವಹಿಸ್ತಾ ಇದೀವಿ ಅನ್ನುವಂತದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿ ಇದಕ್ಕೆ ಉತ್ತರವನ್ನು ಕೊಟ್ಟು ಕ್ರಮವನ್ನು ವಹಿಸುವಂತದ್ದು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿತ್ವವಾಗಿ ಇದನ್ನ ಈ ದಿಕ್ಕಿನಲ್ಲಿ ಮಾಡುವಂತದಾಗುತ್ತೆ ಅನ್ನುವಂತದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾವ ಆದೇಶ ಇಲ್ಲ ಇವತ್ತು ಭಾರಿನೂ ಅವರಿಗೆ ತಿಳುವಳಿಕೆ ಇವತ್ತೇನು ಚುನಾಯಿತ ಪ್ರತಿನಿಧಿಗಳು ಅವರು ಅವರೇನು ಜನರ ಅಲ್ಲ ಜನರಿಂದ ಆಯ್ಕೆ ಆಗಿರೋ ಚುನಾಯಿತ ಪ್ರತಿನಿಧಿ ಅವರೇ ಈ ರೂಲ್ಸ್ ರೆಗುಲೇಷನ್ ನ ಗಾಳಿಗೆ ತೂರಿ ನೀ ಬೇಕಾದ ಮಾಡಿ ಇದನ್ನ ಮಾಡಿ ಏನಾರ ಮಾಡ್ಕೊಳ್ಳಿ ನಾವು ಮಾಡೋದು ಮಾಡ್ತೀವಿ ಕೋವಿಡ್ ಎಲ್ಲಿದೆ ಅಂತ ಹೇಳ್ತಾರೆ ಈ ರೀತಿ ಹೇಳುವಂತವರಿಗೆ ಯಾರು ಬುದ್ಧಿ ಹೇಳಕ್ಕಾಗುತ್ತೆ ಯಾರು ಅವರಿಗೆ ತಿಳುವಳಿಕೆ ಮಾಡಿಸಕ್ಕಾಗುತ್ತೆ ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಕೇಸನ್ನು ದಾಖಲು ಮಾಡುವಂಥದ್ದು ಪ್ರತಿನಿತ್ಯ ಅವರಿಗೆ ಕೇಸನ್ನು ಅವರ ಮೇಲೆ ಕೇಸನ್ನು ದಾಖಲು ಮಾಡುವಂಥದ್ದು ಮಾಡ್ತಿದ್ದು ಎಲ್ಲ ಒಂದು ಕಡೆ ತಿಳುವಳಿಕೆ ಬರುತ್ತೆ ಮನವರಿಕೆ ಬರುತ್ತೆ ಅವರನ್ನು ಓಲೈಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ವು ಸೂಕ್ಷ್ಮವಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ ಜವಾಬ್ದಾರಿತ್ವವಾಗಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಇದು ಯಾವುದಕ್ಕೂ ಕೇಳಲ್ಲ ಅಂದಾಗ ಏನು ಅಂತಿಮವಾಗಿ ಮಾಡಬೇಕಾಗಿದ್ದು ಅಂತ ಕ್ರಮವನ್ನು ಏನನ್ನು ಮಾಡಿದ್ರೆ ಸೂಕ್ತವಾಗಿದೆ ಅನ್ನೋಂಥದ್ದನ್ನ ನಮ್ಮ ಸರ್ಕಾರದಲ್ಲಿ ಕ್ರಮವನ್ನು ತಗೊಂಡು ಅದನ್ನು ಮಾಡೋಂಥದ್ದನ್ನ ತ್ವರಿತವಾಗಿ ಮಾಡೋಂಥದ್ದು ಆಗುತ್ತೆ.